ನಿಮಿಷ, ನೀವು ಶರ್ಲಿ ಕಡೆಯವರ? ಶರ್ಲಿನಾ? ಇಲ್ವಲ್ಲ. ಓ, ಅವರು ಪೂಜೆಗೆ ಹೇಳಿದ್ರು ಗಂಡನ ಹುಡ್ದಬ್ಬ ಅಂತೆ. ಈಗ ನೋಡಿದ್ರೆ ನೀವು ಪೂಜೆ ಬೇಕು ಅಂತಿದ್ದೀರಾ, ಅವ್ರದ್ದು 8 ಗಂಟೆಗೆ ಪೂಜೆ ಇದೆಯಮ್ಮ. ಅರ್ಚಕ್ರೆ, ನಾವು ಪೂಜೆ ಕೊಟ್ಟಿದ್ವಿ, ಮಂಜುನಾಥ್ ಭಟ್ರಿಗೆ ಹೇಳಿದ್ವಿ. ಓಹೋ, ಅವರು ನಮ್ಮವರೇ, ಆದ್ರೆ ನಮ್ಗೇನು ಹೇಳಿಲ್ವಲ್ಲ. ಇವತ್ ನಮ್ಮ ಅಪ್ಪಾಜಿ ಹುಟ್ಟಬ್ಬ, ಅವ್ರು ಬರೋವರೆಗೂ ನಾವು ಕಾಯ್ಬೇಕಾ? ಕಾಯ್ತೀರಿ ಅನ್ನೋದು ತಪ್ಪಾಗುತ್ತೆ, ದೇವ್ರ ಮುಂದೆ ಎಲ್ಲಾರು ಒಂದೇ. ಅವರು ಬಂದ್ಬಿಡ್ಲಿ, ಜೊತೆನಲ್ಲಿ ಪೂಜೆ ಮಾಡ್ತೀನಿ ಅಂತ ಹೇಳೋದು ತಪ್ಪು, ಆದ್ರೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಮೊದ್ಲೇ ಅವ್ರು ಹೇಳಿದ್ರು, ಅದಕ್ಕೆ ಅಂತ ಎಲ್ಲ ಅಲಂಕಾರ ಮಾಡಿಕೊಂಡು ಕಾಯ್ತಾ ಇದ್ದೀವಿ. ನಮ್ಮ ಹುಡುಗ ಏನು ನಮ್ಮ ಹತ್ರ ಹೇಳದೆ ಇರೋದ್ರಿಂದ ಹೀಗಾಗಿದೆ. ಪರವಾಗಿಲ್ಲ ಬಿಡಿ, ಇನ್ನು 1/2 ಗಂಟೆ ತಾನೆ, ನಾವು ಕಾಯ್ತೀವಿ. ಸರಿ ನಮ್ಮ. ನಮಸ್ಕಾರ. ಕ್ಷಮಿಸ್ಬಿಡಿ ಅಮ್ಮ, ನನಗೆ ಇನ್ನೊಬ್ರು ಪೂಜೆ ಕೊಟ್ಟಿರೋದು ಗೊತ್ತಿರ್ಲಿಲ್ಲ. ನನಗೆ ನೆನ್ನೆ ಬೇರೆ ಒಂದು ಗೃಹ ಪ್ರವೇಶ ಇತ್ತು, ಅದ್ರ ಗಡಿಬಿಡಿನಲ್ಲಿ ಎಲ್ಲ ಮರೆತ್ಬಿಟ್ಟೆ. ನೀವೇನು ಅಂದ್ಕೋಬೇಡಿ. ಪರವಾಗಿಲ್ಲ, ನೀವ್ ಯಾಕೆ ಇಷ್ಟೊಂದು ನೊಂದ್ಕೋತೀರಾ? ಆದ್ರೂ ನಿಮ್ ಸಮಯ ಅಮ್ಮ, ಭಗವಂತ ಇರೋ ಜಾಗ ಇದು, ಇಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದ್ರೆ ಏನೂ ಆಗಲ್ಲ. ಬರ್ತಿರೋರ್ಗೆ ಏನ್ ತೊಂದರೆ ಇದೆಯೋ ಏನೋ, ಮೊದ್ಲು ಅವ್ರ ಪೂಜೆ ಆಗ್ಲಿ. ಇಲ್ಲ ಇರಿ, ಅವ್ರ ಪೂಜೆ ಮುಗಿದಿದ್ದಂಗೆ ನಿಮ್ ಪೂಜೆ ಶುರು ಮಾಡ್ಬಿಡ್ತೀವಿ. ಅಮ್ಮಮ್ಮ ಇಲ್ಲೇ ಇರೋಣ ಬನ್ನಿ. ಬೇಡ ಭೂಮಿ, ನಾವ್ ಇಲ್ಲೇ ಇದ್ರೆ ಪೂಜೆನ ಬೇಗ ಮಾಡ್ಬೇಕು ಅನ್ನೋ ಆತ್ರ ಇವ್ರಿಗಾಗತ್ತೆ. ನೆಮ್ಮದಿಯಾಗಿ ಪೂಜೆ ಮಾಡ್ಲಿ, ನಾವ್ ಆಮೇಲೆ ಬರೋಣ. ಆಗ್ಬಹುದಮ್ಮ, ನಾನು ಹೋಗಿ ಅರ್ಚಕರಿಗೆ ಹೇಳಿ ಪೂಜೆಗೆ ಸಿದ್ಧತೆ ಮಾಡ್ಕೊಂತೀನಿ. ಸರಿ. ಇದನ್ನ ಹೊರಗಡೆ ಇರೋ ಗರಡ್ಗಂಬಕ್ಕೆ ಹಾಕಿ ಹಾಗೆ ನವಗ್ರಹ ಸುತ್ತಬಿಟ್ಟು ಬನ್ನಿ. ಸರಿ. ಕಾಲಿಗೆ ತಾಕಿದೆ, ದೇವ್ರಿಗೆ ಇದನ್ನ ಹಾಕೋದು ಬೇಡ.
ಒಂದ್ ನಿಮಿಷ ಇರಿ, ನಾ ಬರ್ತೀನಿ. ಇದನ್ನೆಲ್ಲ ನೀವ್ ಯಾಕೆ ತರಕ್ ಹೋದ್ರಿ? ಪರವಾಗಿಲ್ಲ ಲಿಖಿತ, ಪೇ ಮಾಡ್ಬಿಡಿ. ಬೇಡ ಬೇಡ, ದೇವ್ರಿಗೆ ಯಾರು ಹೂ ಹಾಕಿದ್ರೇನೋ, ಇಟ್ಸ್ ಓಕೆ, ಇದಕ್ಕೆಲ್ಲ ಪೇ ಮಾಡೋದು ಬೇಡ ಮೇಡಮ್. ಗುಡ್, ಐ ಲೈಕ್. ಥ್ಯಾಂಕ್ ಯು. ಅರ್ಚಕ್ರೆ ಹೇಳಿ ತಾಯಿ, ಇನ್ನು ಅವ್ರ ಪೂಜೆ ಶುರು ಆಗೋದಕ್ಕೆ ಎಷ್ಟೊತ್ತಾಗತ್ತೆ? ಇನ್ನ ಅರ್ಧ ಗಂಟೆ ಆಗ್ಬೋದು ತಾಯಿ. ಸರಿ, ನಾನು ಆಮೇಲೆ ಬರ್ತೀನಿ. ಆಯ್ತು ತಾಯಿ. ನಮಸ್ಕಾರ ಗುರುಗಳೆ. ಆ ಹೆಣ್ಮಗಳ ಹೆಸರು ಶರ್ಲಿ ಅಂತೆ, ಗಂಡ ಧ್ರುವಂತಂತೆ, ಹೇಗೆ? ಯಾರು ಪೂಜೆ ಕೊಟ್ಟಿದ್ದಾರಲ್ಲ ತಾಯಿ, ಅವ್ರ ಗಂಡ. ಮುದ್ದು ಲಕ್ಷ್ಮಿ ಇಲ್ದೇ ಇರ್ಬೋದು, ಆದ್ರೆ ಆ ಹೆಸರಿಗೆ ಒಂದ್ ಶಕ್ತಿ ಇದೆ. ಆ ಶಕ್ತಿ ನಮ್ ರೂಪದಲ್ಲಿದೆ. ನಮ್ಮ ಅಪ್ಪನ ಬುಟ್ಟಿಗೆ ಹಾಕೊಂಡಷ್ಟು ಈಸಿ ಅಲ್ಲ ನಮ್ನ ಮುಗಿಸೋದು. ತುಂಬಾ ದಿನದಿಂದ ಆಸೆ ಪಡ್ತಿದ್ದಲ್ಲ ಇವಳಗ್ ಬುದ್ಧಿ ಕಲ್ಸ್ಬೇಕು ಅಂತ, ಕಲ್ಸನ್ವಾ? ಏಯ್, ಜ್ವಾಲಾಮುಖಿನ ಮುಟ್ಟೋರು, ಸುನಾಮಿಗೆ ಎದುರಾದವರು, ಈ ಶಾರ್ವರಿನ ಎದುರಾಕೊಂಡವರು ಯಾವತ್ತು ಬದುಕಿರ್ಬಾರ್ದು. ಗನ್ ಕೊಡ್ರು. ಏಯ್ ಶಾರ್ವರಿ ಬೇಡ. ಏಯ್ ಮುಗಿತು ಕಂಡ್ರೆ ನಿಮ್ಮಿಬ್ರು ಆಯಸ್ಸು. ಅಪ್ಪ ಅಮ್ಮನ ನೋಡ್ಬೇಕು ಅಂತಿದ್ರಲ್ಲ, ಹೋಗಿ ಅವ್ರ ಹತ್ರನೇ ಬಿದ್ದಿರಿ. ನಮ್ಮ ಮೈಯಲ್ಲಿ ರಕ್ತ ಹರಿತಾ ಇರೋವರೆಗೂ ನಮ್ಮ ಮನೆಯವ್ರ ರಕ್ತ ನಾನು ನೆಲ ಕರೆಯೋದಕ್ ಬಿಡೋದಿಲ್ಲ. ಏಯ್ ಅವ್ರನ್ನ ಕೊಂದು ನಿನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡ? ಮೊದಲು ಕೊಲ್ಲೋದು ನಿನ್ನನ್ನೇ. ಭೂಮಿ ಇಲ್ಲೋಡು ಭೂಮಿ.
ಮೇಡಮ್ ಮೀರಾ ಅನ್ನೋರು ಕಾಲ್ ಮಾಡ್ತಿದ್ದಾರೆ. ಹಾಯ್ ಮೀರಾ, ಹೇಗಿದ್ಯಾ? ಐ ಆಮ್ ಫೈನ್ ಶಾರ್ವರಿ. ನಿನ್ ವಾಯ್ಸ್ ಕೇಳಿದ್ರೆ ತುಂಬಾ ಖುಷಿಯಾಗಿದ್ಯಾ ಅನ್ಸುತ್ತೆ. ಹೌದು, ತುಂಬಾ ದಿನ ಅಲ್ಲ, ದಿನ ಅಲ್ಲ, ತುಂಬಾ ವರ್ಷಗಳಾದ್ಮೇಲೆ ಈ ಖುಷಿ ಸಿಕ್ಕಿದೆ ಮೀರಾ. ಐ ಆಮ್ ರಿಯಲಿ ಹ್ಯಾಪಿ. ಸರಿ, ಹಾಗಾದ್ರೆ ನಾನು ನಿನಗೆ ಸಂಜೆ ಕಾಲ್ ಮಾಡ್ತೀನಿ. ಈ ಕಾಲ್ ಮಾಡಿದ್ಯಾಕೆ? ಒಂದ್ ವಿಷಯ ಹೇಳೋದಕ್ಕೆ ಕಾಲ್ ಮಾಡ್ದೆ. ನೀನು ತುಂಬಾ ಖುಷಿಯಾಗಿದ್ಯಾ? ಆ ಖುಷಿನ ಹಾಳು ಮಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಕಮ್ ಆನ್ ಮೀರಾ, ವಾಟ್ಸ್ ದ ಮ್ಯಾಟರ್? ನೀನ್ ನನಗೆ ಸುಳ್ಳು ಹೇಳಿದ್ಯಾ? ವಾಟ್? ನಾನ ಏನು? ನಿನ್ನ ಹೆಸರು ಶಾರ್ವರಿ ಅಲ್ಲ, ಶರ್ಲಿ. ಇದನ್ ನನ್ನ ಹತ್ರ ಯಾಕೆ ಹೇಳಲಿಲ್ಲ? ನೋ, ನಾನು ನಾನು ನಿಮ್ಮ ಹೆಸರೇನು ಅಂತ ಕೇಳಿದೆ. ಶರ್ಲಿ. ಶರ್ಲಿ? ನಾನು ಈ ಹೆಸರನ್ನೆಲ್ಲರೂ ಬಳಸಿಲ್ಲ, ಎಕ್ಸೆಪ್ಟ್ ಒಬ್ರು. ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ನೀನ್ ಯಾರಿಗೆ ಹೆಸರು ಹೇಳಿದ್ಯೋ ಅವಳಿಂದಾನೆ ಗೊತ್ತಾಯ್ತು. ಅವಳ ಹೆಸರೇನು? ಅಹಲ್ಯ. ಅವಳು ನಿನಗೆ ಗೊತ್ತಾ ಅವಳು ಯಾಕೆ ನನ್ನ ವಿಷಯ ಮಾತಾಡ್ತಿದ್ದಾಳೆ? ಯಾಕೆ ಮಾತಾಡ್ತಿದ್ದಾಳೆ ಅನ್ನೋದು ನಿನ್ಗೆ ಚೆನ್ನಾಗಿ ಗೊತ್ತು ಶರ್ವರಿ. ಆದ್ರೆ ನಿನ್ ಜುಟ್ಟು ಅವಳ ಕೈಗೆ ಸಿಗೋ ಹಾಗೆ ನೀನ್ ಮಾಡ್ಕೋಬಾರ್ದಾಯ್ತು ಶರ್ವರಿ. ಶಿ ಈಸ್ ಎ ಬಾರ್ನ್ ಕ್ರಿಮಿನಲ್. ಅವಳು ಒಳ್ಳೆಯವಳಲ್ಲ. ಓಕೆ, ನಾನೊಂದು ನಿಂಗೆ ವಿಡಿಯೋ ಕಳಿಸ್ತೇನೆ, ಅದು ನೀನು ನೋಡಾದ್ಮೇಲೆ ಮಿಕ್ಕಿದ್ ಮಾತಾಡೋಣ. ಬಾಯ್. ಬರ್ದಿದ್ದಾರೆ ಕಳೆದು ಹೋಗುವುದು ಕಳೆದೇ ಹೋಗುತ್ತೆ ಎನ್ನುವುದು ಭ್ರಮೆ. ಬಯಕೆಗೆ ಬೇಲಿ ಹಾಕಿದವರಿಗೆ ಸಿಗುವುದಿಲ್ಲ ಕ್ಷಮೆ. ಹುಡುಕಿದರೆ ಸಿಗುವುದು, ಬಯಸಿದರೆ ಬರುವುದು ಸಂಪತ್ತು. ಬಯಸದೆಯೂ ಬರುವುದು ಆಪತ್ತು. ಇರುವುದು ಹೋಗುವುದು ಎಲ್ಲವೂ ಕಾಲದ ಮರ್ಮ. ಬಿಡದೆ ಕಾಡುವುದು ಕೊನೆಯವರೆಗೂ ಪ್ರೇಮ, ಅದನ್ನ ಪಡೆಯುವುದು ಧರ್ಮ. ವಾವ್, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಏನಿದು ಈ ರೀತಿ ಬರ್ದಿದ್ದಾರಲ್ಲ, ತುಂಬಾ ನಿಗೂಢವಾಗಿದೆ. ಭೂಮಿ, ಏನಿದು? ಶ್ರವಣ್ ಅವ್ರೆ, ಬಾಗಿನದಲ್ಲಿ ಈ ಲೆಟರ್ ಇತ್ತು. ಕಳೆದೇ ಹೋಗುತ್ತದೆ ಎನ್ನುವುದು ಭ್ರಮೆ, ಬಯಕೆಗೆ ಬೇಲಿ ಹಾಕಿದವರಿಗೆ ಸಿಗುವುದಿಲ್ಲ ಕ್ಷಮೆ. ಹುಡುಕಿದರೆ ಸಿಗುವುದು, ಬಯಸಿದರೆ ಬರುವುದು ಸಂಪತ್ತು, ಬಯಸದೆಯೇ ಬರುವುದು ಆಪತ್ತು. ಇರುವುದು ಹೋಗುವುದು ಎಲ್ಲವೂ ಕಾಲದ ಮರ್ಮ. ಬಿಡದೆ ಕಾಡುವುದು ಕೊನೆವರೆಗೂ ಪ್ರೇಮ, ಅದನ್ನ ಪಡೆಯುವುದೇ ಧರ್ಮ. ವಾವ್ ಭೂಮಿ, ಆಕೆಗೆ ಸಾಹಿತ್ಯದಲ್ಲಿ ಅಭಿರುಚಿ ಇದೆ ಅಂತ ಅನ್ನಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ಪಾಪ, ತುಂಬಾ ನೊಂದ್ಕೊಂಡಿರೋ ಹೆಂಗಸು ಅನ್ನಿಸ್ತಾ ಇದೆ. ಪಾಪ, ಗಂಡನ ಕಳ್ಕೊಂಡಿರೋ ನೋವು ಕಾಡ್ತಾ ಇರ್ಬೋದಲ್ವಾ? ಕರೆಕ್ಟ್. ಬರವಣಿಗೆ ಮೇಲೆ ಆಸಕ್ತಿ ಇದ್ದವ್ರಿಗೆ ಮಾತ್ರ ಅವ್ರ ನೋವುಗಳನ್ನ ಅಕ್ಷರಗಳ ಮೂಲಕ ತೊಡ್ಕೊಳಕ್ ಸಾಧ್ಯ. ಮೊದ್ಲು ಮೊದ್ಲು ನಿಗೂಢ ಅನ್ನಿಸ್ತು, ಆಮೇಲೆ ಈ ಲೆಟರ್ ಓದ್ತಾ ಓದ್ತಾ ಅವ್ರ ನೋವು ಅರ್ಥ ಆಯ್ತು. ಯಾರೋ ಜ್ಞಾನಿಗಳೇ ಬರ್ದಿದ್ದಾರೆ,
ಒಬ್ಬ ಜ್ಞಾನಿಗಳಿಂದ ಈ ಭಾಗ್ನ ಸಿಕ್ತು ಅಂತ ಖುಷಿ ಪಡ್ಬೇಕು ಅಷ್ಟೆ. ಪಾಪ ಅವ್ರ ನೋವು ಬೇಗ ಕಡಿಮೆ ಆಗ್ಲಿ. ಹೌದು ದೃಷ್ಟಿ, ಏನೋ ನಿಗೂಢವಾಗಿದೆಯಲ್ಲ ಇದರಲ್ಲಿ, ಎಲ್ಲ ಒಂಥರ ವಿಚಿತ್ರವಾಗಿದೆ. ದ್ವಂದ್ವಾರ್ಥಗಳಿದ್ದಾವೆ, ಪ್ರೇಮ ಮರ್ಮ ಧರ್ಮ ಅಂತೆಲ್ಲ ಏನಿದೆಲ್ಲ ಗೊತ್ತಿಲ್ಲ ಶಿವು, ನನಗೂ ಅರ್ಥ ಆಗ್ತಿಲ್ಲ. ಆಕೆ ಕಳೆದೋಗಿರೋ ಗಂಡನ್ ಹುಡುಕ್ತಾ ಇರೋದು ಸರಿ, ಆದರೆ ಅವಳು ತುಂಬ ಡಿಗ್ನಿಫೈಡ್ ಆಗಿ ಕಾಣ್ತಾ ಇದ್ಲು. ಈ ರೀತಿ ಅವಳ ಕಷ್ಟನ ಎಲ್ಲರ ಹತ್ರ ಹಂಚ್ಕೊಂಡು ಓಡಾಡೋದು ಎಷ್ಟು ಮಟ್ಟಕ್ಕೆ ಸರಿ? ಹೋಗ್ಲಿ ಬಿಡು, ಗಂಡನ್ ಕಳ್ಕೊಂಡ್ರೋ ನೋವನ್ನ ಕೇಳೋಕೆ ಯಾರೂ ಇಲ್ಲ ಅಂತ ಈ ಲೆಟರ್ ಮೂಲಕ ನಮಗ್ ಬರ್ದು ಕಳ್ಸಿದ್ದಾರೆ ಅನ್ಸತ್ತೆ. ಅಲ್ಲ, ಯಾರೋ ಬರ್ದಿರೋ ಈ ಲೆಟರ್ ಬಗ್ಗೆ ನಾವ್ಯಾಕೆ ಇಷ್ಟು ತಲೆ ಕೆಡ್ಸ್ಕೊತಾ ಇದ್ದೀವಿ? ಹಾ, ಲೆಟರ್ನ ನಮಗ್ ಯಾಕೆ ಕೊಟ್ರು? ಬಾಗಿಲ್ಲ ಇಟ್ಟಿದ್ದೆ. ಮರ್ತು ಬೇರೆ ಎಲ್ಲಾದ್ರೂ ಇಟ್ಟಿದ್ನ? ಎಲ್ಲ ಹೋಯ್ತು. ಎಲ್ಲ ಇಟ್ಟಿದ್ನಲ್ಲ ಬ್ಯಾಗು, ಬೇರೆಲ್ಲೂ ಮರ್ತಿಟ್ಟಿಲ್ಲ. ನಂಗೆ ಸರಿಯಾಗಿ ನೆನಪಿದೆ, ನನ್ನ ಬ್ಯಾಗ್ ಅಲ್ಲೇ ಇಟ್ಟಿದ್ದೆ. ಶ್ರವಣ್ ಬಿಟ್ಟು ಬೇರೆ ಯಾರು ನನ್ನ ರೂಮಿಗೆ ಬಂದಿಲ್ಲ. ಚಿಡಿತಿದೆ. ಎಲ್ಲಿಟ್ಟಿದ್ದೆ ಬ್ಯಾಗು? ಯಾರು ಬಂದಿಲ್ಲ? ನಾನ್ ಬಂದಿದ್ದೆ ಅತ್ತೆ. ಅತ್ತೆ, ಏನೋ ಕಳ್ಕೊಂಡಿದ್ದೀರಾ ಅನ್ಸತ್ತೆ. ಏನಿಲ್ಲ, ನೀನ್ ಯಾವಾಗ ನನ್ನ ರೂಮಿಗೆ ಬಂದಿದ್ದೆ? ನಿಮ್ಮನ್ನ ದೇವಸ್ಥಾನಕ್ಕೆ ಅಂತ ಕರಿಯಕ್ ಬಂದಿದ್ನಲ್ಲ ಆವಾಗ. ಇಲ್ಲೇನಾದ್ರೂ ನೋಡ್ದ್ಯಾ ಭೂಮಿ? ಏನಾದ್ರೂ ಅಂದ್ರೆ? ಹಾ, ದುಡ್ಡೊಂದ್ ಬಿಟ್ಟು ಬೇರೆ ಏನು ನೋಡಿಲ್ಲ. ದುಡ್ಡ? ಹೌದು, ದುಡ್ಡೇ ನೋಡ್ದೆ. ಇಷ್ಟೊಂದ್ ಸಾಲ ಇರೋ ಮನೇಲಿ ಅಷ್ಟೊಂದ್ ದುಡ್ಡು ಎಲ್ಲಿಂದ ಬಂತು ಅಂತ ಆಶ್ಚರ್ಯ ಆಯ್ತು ನನ್ಗೆ. ದುಡ್ಡೆಲ್ಲಿ ನೋಡ್ದೆ? ಅಲ್ಲಿ, ಅದೇ ಜಾಗದಲ್ಲಿ. ಈಗ ಅದೆಲ್ಲಿದೆ ಭೂಮಿ? ನನ್ನ ಹತ್ರನೇ ಇದೆ.